ಸ್ಟಡಿ ಎಟ್ ಬೆಂಗಳೂರು ಎಜುಕೇಷನ್ ಪೋರ್ಟಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಇಂದಿನ ಎಪಿಸೋಡ್ನಲ್ಲಿ ಒಂದು ಭಯಾನಕ ಕಥೆಯನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಬೆಂಗಳೂರಿನ ಮಹಾನಗರದಲ್ಲಿ ಕನ್ಸಲ್ಟೆನ್ಸಿ ಎಂಬ ನೆಪದಲ್ಲಿ ದೊಡ್ಡ ದಂಧೆ ನಡೀತಾ ಇದೆ. ನಿಮಗೆ ಕಾಲ್ ಬರುತ್ತೆ, ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತಾರೆ, ಆಫೀಸಿಗೆ ಬನ್ನಿ, ಹೋಟೆಲ್ಗೆ ಬನ್ನಿ, ಮಾತಾಡೋಣ ಅಂತ ಹೇಳ್ತಾರೆ. ರಿಜಿಸ್ಟ್ರೇಷನ್ ಫೀ ಅಂತ ಆನ್ಲೈನಲ್ಲಿ ಲಿಂಕ್ ಕಳಿಸಿ 1000 ರುಪೀಸ್ ಅಪ್ಲಿಕೇಶನ್ ಫೀ ಅಂತ ತಗೊಳ್ತಾರೆ. ಹಾಗೆ ನೀವು ಮುಂದೆ ಹೋದಲ್ಲಿ ನಿಮ್ಮ ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ಇಂಥ ಟಾಪ್ ಕಾಲೇಜ್ನಲ್ಲಿ ಅಡ್ಮಿಷನ್ ಕೊಡಿಸ್ತೀವಿ, ನಿಮ್ಮ ಪರ್ಸೆಂಟೇಜ್ ಏನಾಗಿರಲಿ ನಾವು ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ಕೊಡಿಸ್ತೀವಿ ಅಂತ ನಿಮ್ಮ ಹತ್ರ ಹಣ ಕೇಳ್ತಾರೆ. ಒಂದು ಸಾರಿ ನೀವೇನಾದರೂ ಡಾಕ್ಯುಮೆಂಟ್ ಕೊಟ್ಟರೆ ನಿಮ್ಮ ಭವಿಷ್ಯ ಅಲ್ಲಿಗೆ ಮುಗಿತು. ಕೇಳದಷ್ಟು ಹಣ ಕೊಟ್ಟು ಡಾಕ್ಯುಮೆಂಟ್ ವಾಪಸ್ ತಗೊಳ್ಳೋ ಪರಿಸ್ಥಿತಿ ಬರುತ್ತೆ ಗೆಳೆಯರೆ. ಹಾಗಾಗಿ ಗಮನದಲ್ಲಿಡಿ, ಯಾವುದೇ ಕನ್ಸಲ್ಟೆನ್ಸಿ ಅಥವಾ ಯಾವುದೇ ರೀತಿಯ ಫೋನ್ ಕಾಲ್ಗಳು ಬಂದರೆ ಯಾರನ್ನು ಸಡನ್ನಾಗಿ ನಂಬಕ್ಕೋಗಬೇಡಿ. ಕೆಲ ಕನ್ಸಲ್ಟೆನ್ಸಿಗಳು ನೈಜವಾಗಿ ವರ್ಕ್ ಮಾಡ್ತಾ ಇರುತ್ತೆ, ಅವರದ್ದೇ ಆದ ಆಫೀಸ್ ಇರುತ್ತೆ, ನೀವು ಅವ್ರ ಹತ್ರ ಹೋಗಿ ಮಾತಾಡಿ ಆಮೇಲೆ ಪೇಮೆಂಟ್ ಬಗ್ಗೆ ಮಾತಾಡ್ಬೋದು. ಆದರೆ ಯಾವುದೇ ವ್ಯವಹಾರವನ್ನು ಫೋನ್ನಲ್ಲಿ ದಯವಿಟ್ಟು ಮಾಡಬೇಡಿ. ಈಗ ಇರೋಂಥ ಕಾಲೇಜುಗಳನ್ನು ನೀವೇ ಖುದ್ದಾಗಿ ಹೋಗಿ ಮೀಟ್ ಮಾಡಿ, ಪ್ರಿನ್ಸಿಪಾಲ್ ಮೀಟ್ ಮಾಡಿ ಅಲ್ಲಿರುವ ಮಾಹಿತಿಗಳನ್ನು ತಗೊಳ್ಬೋದು. ಸ್ವಲ್ಪ ಏಮಾರಿದ್ರು ಸ್ನೇಹಿತರೆ, ನಿಮ್ಮ ಪೋಷಕರ ಹಣ ನೀರ್ಪಾಲಾಗತ್ತೆ. ಹಾಗಾಗಿ ಇದು ಎಚ್ಚರಿಕೆಯ ಗಂಟೆ. ದಯವಿಟ್ಟು ಪೇಷನ್ಸ್ ಇಟ್ಕೊಂಡು ಪ್ರತಿ ಕಾಲೇಜಿಗೆ ಹೋಗಿ ಇನ್ಫ್ರಾಸ್ಟ್ರಕ್ಚರ್ ಚೆಕ್ ಮಾಡಿ, ರಿಸಲ್ಟ್ ಚೆಕ್ ಮಾಡಿ, ಪ್ಲೇಸ್ಮೆಂಟ್ ಏನಿದೆ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ನಿಮ್ಮ ನಿರ್ಧಾರವನ್ನು ಅಥವಾ ನಿಮ್ಮ ಪೇಮೆಂಟನ್ನು ಮಾಡಿ. ಅಲ್ಲಿವರೆಗೂ ಸದ್ಯಕ್ಕೆ ಜೈ ಹಿಂದ್, ಗುಡ್ ಬಾಯ್.